Hello my dear students, welcome to the accountancy class. From today onwards, see today is day 1 of my class. So today onwards I will be handling for you all the subject accountancy. Ivattu nodi nanu nimaga accountancy vishayavannu helikodtini. So ivattu nanna madalane dina idi elli nanu nimage ee accountancy subject vannu helikodakke. Nodri nanna mugu mukkale, you have come to commerce after finishing your 10th standard. So when you have selected commerce, in that accountancy is a compulsory subject. PUC 1, PUC 2, all the 3 years of BCom, later on if you are going for MCom or MBA, okay, so accountancy is going to be a permanent subject for a commerce student. Yakandre yavaglu commerce vanijya vidyarthi aagliyakattiradre nimage accountancy vishaya mahiti gnana ಅದರ ಪ್ರಾಕ್ಟೀಸ್ ಕಂಪಲ್ಸರಿ ಇರಲೇಬೇಕು. ನೀವು ಅಕೌಂಟೆನ್ಸಿಗೆ ಅಗದಿ ಡೀಟೇಲ್ ಆಗಿ ಶಿಸ್ತಾಗಿ ತಿಳ್ಕೊಂಡ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಜಾಬ್ ಅಪರ್ಚುನಿಟೀಸ್ ಅದು. ಏಕೆ ಅಂದರೆ ನೋ ಮ್ಯಾಟರ್ ವಾಟ್ ಎವರ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಯು ಕ್ಯಾನ್ ಸಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್ ಬಿಸ್ನೆಸ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅ ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಆರ್ಗನೈಸೇಷನ್ಸ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ಎನಿಬಡಿ, ಎವ್ರಿಬಡಿ ರಿಕ್ವೈರ್ಸ್ ಅ ಅಕೌಂಟೆಂಟ್. ಪ್ರತಿಯೊಬ್ಬರಿಗೆ ಏನ್ ಬೇಕು, ಒಬ್ಬ ಅಕೌಂಟೆಂಟ್ ಬೇಕೇ ಬೇಕು. ಬಟ್ ಒಂದು ಒಳ್ಳೆ ಅಕೌಂಟೆಂಟ್ ಆಗಬೇಕಾದ್ರೆ ನಿಮಗೆ ಇದೇನು ವಿಷಯ ಇದೆ ಅಕೌಂಟೆನ್ಸಿ, ಆ ವಿಷಯದ ಸಂಪೂರ್ಣ ಜ್ಞಾನ ಇದ್ರ ಮಾತ್ರ ನೀವೊಂದು ಒಳ್ಳೆ ಅಕೌಂಟೆಂಟ್ ಆಗ್ತೀರಿ. ಇಷ್ಟೇ ಅಲ್ಲ, ಸಪೋಸ್ ನೀವು ಅಕೌಂಟೆನ್ಸಿಗೆ ಬಹಳ ಸರಿಯಾಗಿ ತಿಳ್ಕೊಂಡ್ರ ಅಕೌಂಟೆನ್ಸಿದಾಗ ಒಂದು ಪ್ರೊಫೆಷನಲ್ ಕೋರ್ಸ್ ಇದೆ, ಅದರ ಹೆಸರೈತಿ ಚಾರ್ಟರ್ಡ್ ಅಕೌಂಟೆನ್ಸಿ. ಸೊ ಆ ಕೋರ್ಸ್ ನೀವು ಮಾಡಿದ್ರಂದ್ರೆ ನೀವು ಒಂದು CA ಆಗಿರ್ತೀರಿ. ಆ CA ಕೋರ್ಸ್ ಅನ್ನು ಮುಗಿಸಿದ್ರೆ ಇನ್ನೂ ನಿಮ್ ಕಡೆ ಜಾಸ್ತಿ ಸ್ಯಾಲರಿ ಗಳಿಸ್ಲಿಕ್ಕೆ ಅವಕಾಶ ಇರ್ತೈತಿ. ಇಫ್ ಯು ಜಾಯಿನ್ ಅ ಕಂಪನಿ ಇಲ್ಲ ಸ್ವಂತ ಪ್ರಾಕ್ಟೀಸ್ ಮಾಡೋರು ಇದ್ರಂದ್ರೂ ನಿಮ್ಗೆ ಅದ ಸಿಕ್ಕಾಪಟ್ಟೆ ಅಪಾರ್ಚುನಿಟೀಸ್ ಅದ. ಬಟ್ ಇಂತ ಏನೇ ಮಾಡೋದಿತ್ತಂದ್ರೆ ನೀವು ಏನ್ ಇವತ್ತಿನ ಇದು ಮೊದಲನೇ ಹೆಜ್ಜೆ ಇಡಾಕತ್ತೀರಿ ನೋಡ್ರಿ. ಒಳ್ಳೆ ಮಾತು ಏನಾಯ್ತಂದ್ರೆ ನೀವು ಅಕೌಂಟೆನ್ಸಿ ಈಗಲ ಫಸ್ಟ್ ಟೈಮ್ ನಿಮ್ ಜೀವನದಲ್ಲಿ ಕಲಿಲಿಕ್ಕೆ. ಹಾಗಾಗಿ ನಿಮ್ ಸ್ಕೂಲ್ದಾಗ ನೀವು ಮ್ಯಾಥ್ಸ್ ದಾಗ ಹೆಂಗಿದ್ರಿ ಅಥವಾ ಬೇರೆ ವಿಷಯದಾಗ ಹೆಂಗಿದ್ರಿ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ನಿಮ್ ಸ್ಕೂಲ್ ಎಜುಕೇಶನ್ ಅದ ಇಲ್ಲಿ ಕಾಮರ್ಸ್ ದಾಗ ಯಾವುದು ಲಿಂಕ್ ಇಲ್ಲ. ಸೊ ಸಪೋಸ್ ಅಲ್ಲಿ ನಿಮ್ಗೆ ಬರೀ 40% 50-60% ಬಂದೈತಂದ್ರು ಯಾವ ಫರಕ್ ಬೀಳಾಗಿಲ್ಲ. ನೀವು PUC ಫಸ್ಟ್ ಇಯರ್ ದಿಂದ ಶಿಸ್ತಾಗಿ ಸರಿಯಾಗಿ ಅಭ್ಯಾಸ ಮಾಡಿದ್ರಂದ್ರೆ ಯು ಕ್ಯಾನ್ ಬಿಕಮ್ ಅ ಕ್ಯಾಂಡಿಡೇಟ್ ಆಫ್ 90% ಆರ್ ಇವನ್ ಮೋರ್ ದನ್ ದಟ್. ಮತ್ತೆ ಅಕೌಂಟೆನ್ಸಿ ಅಂತೂ ಎಂಥ ವಿಷಯ ಐತಂದ್ರೆ ನೀವು ಬಹಳ ಇದನ್ನ ಫೋಕಸ್ ಮಾಡಿದ್ರಂದ್ರೆ ನಿಮಗೆ 100 out of 100 ಮಾರ್ಕ್ಸ್ ಈಸಿ ಐತಿ. ವೆರಿ ಈಸಿ ಟು ಗೆಟ್ 100 out of 100. ಯಾಕಂದ್ರೆ ಗ್ರಾಮರ್ ಇರಂಗಿಲ್ಲ, ಗ್ರಾಮರಿಕಲ್ ಮಿಸ್ಟೇಕ್ಸ್ ಇರಂಗಿಲ್ಲ, ನಥಿಂಗ್ ಲೈಕ್ ದಟ್. ಹಾಗಾಗಿ ನಿಮಗೆ ಇಲ್ಲಿ ಔಟ್ ಆಫ್ ಔಟ್ ಮಾಡೋದು ಬಹಳ ಈಸಿ ಇರ್ತೈತಿ. ಸೊ ವೆನ್ ಯು ಆರ್ ಸ್ಟಡಿಂಗ್ ದ ಸಬ್ಜೆಕ್ಟ್ ಫಾರ್ ದ ಫಸ್ಟ್ ಟೈಮ್ ರೈಟ್ ಫ್ರಮ್ ದ ಬಿಗಿನಿಂಗ್ ಅಟ್ ದ ಏಜ್ ಆಫ್ 16, ವೆನ್ ಯು ಆರ್ ಮೆಚೂರ್ ಇನಾಫ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಇಟ್ಸ್ ಮೈ ಒಪಿನಿಯನ್ ದಟ್ ಯು ಶುಡ್ ಆಲ್ವೇಸ್ ಏಮ್ ಫಾರ್ 100 out of 100 ಓನ್ಲಿ. ಯಾವಾಗ ನಿಮ್ಗೆ 16 ವಯಸ್ಸಾಗೈತಿ, ಯಾವಾಗ ನಿಮ್ಗೆ ತಿಳ್ಕೊಳಿಕ್ಕೆ ಬುದ್ಧಿ ಐತಿ, ಪ್ಲಸ್ ನೀವು ಈಗನ ಈ ವಿಷಯವನ್ನು ಸಂಪೂರ್ಣವಾಗಿ ಸ್ಟಾರ್ಟ್ ದಿಂದ ಕಲಿಯೋರದಿರಂದ್ರೆ ಇವತ್ತಿಂದ ನಿಮ್ ಗುರಿ ಹೇಗೆ ಇರ್ಬೇಕು ನೋಡ್ರಿ. ನನಗೆ ಈ ವಿಷಯದಾಗ 100 100 ಬೀಳಬೇಕು. ಈಗ ನೋಡ್ರಿ, ವ್ಯವಹಾರ ಅಧ್ಯಯನ ಬಿಸ್ನೆಸ್ ಅಲ್ಲಿ ಏನ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಏನಾಗಿರ್ತೈತಿ, ಸ್ವಲ್ಪ ಪಾಯಿಂಟ್ ಮಿಸ್ಟೇಕ್ ಆಯ್ತು, ಗ್ರಾಮರ್ ಮಿಸ್ಟೇಕ್ ಆಯ್ತು, ಅಥವಾ ಏನ್ ಮೀನಿಂಗ್ ಅಲ್ಲಿ ವ್ಯತ್ಯಾಸ ಬಂತಂದ್ರೆ ಮಿನಿಮಮ್ ಮಾರ್ಕ್ಸ್ ಕಟ್ ಮಾಡಿರ್ತಾರೆ. ಅಲ್ಲೂ 100 100 ಮಾಡೋದು ಬಹಳ ಈಸಿ ಐತಿ. ಬಟ್ ಹಿಯರ್ ದೇರ್ ಆರ್ ನೋ ಸಚ್ ಇಶ್ಯೂಸ್. ಸೊ ಇಟ್ಸ್ ವೆರಿ ಈಸಿ ಟು ಗೆಟ್ 100 out of 100. ಬಹಳಷ್ಟು ಹುಡುಗರಂತೂ ಏನ್ ಭ್ರಾಂತಿ ಐತಿ, ಯಪ್ಪ ಮ್ಯಾಥ್ಸ್ ಗೊತ್ತ ಇರ್ತೈತಿ, ಮ್ಯಾಥ್ಸ್ ಬಂತಂದ್ರನ ಅಕೌಂಟೆನ್ಸಿ ಬರ್ತೈತಿ. ಮ್ಯಾಥ್ಸ್ಗೆ ಅಕೌಂಟೆನ್ಸಿಗೆ ದೂರ ದೂರ ತನಕ ಎಲ್ಲೂ ಏನು ಲಿಂಕ್ ಇಲ್ಲ. ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ಒಟ್ಟ ಭಯವನ್ನು ತೆಗೆದು ಬಿಡ್ರಿ. ಮೇಡಮ್ ರೀ, ನನಗೆ ಗಣಿತದಾಗ ಚಲೋ ಮಾರ್ಕ್ಸ್ ಬಿದ್ದಿದ್ದೀವಿ, ಐ ಆಮ್ ನಾಟ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಪ್ಲೀಸ್ ಡು ನಾಟ್ ಫಿಯರ್ ಬಿಕಾಸ್ ದಿಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್, ದಿಸ್ ಇಸ್ ಅ ಸೆಪರೇಟ್ ಸಬ್ಜೆಕ್ಟ್ ಹೋಲ್ ಟುಗೆದರ್. ಓಕೆ, ಸೊ ರೈಟ್ ಫ್ರಮ್ ದ ಬಿಗಿನಿಂಗ್ ಇಫ್ ಯು ವಿಲ್ ಫೋಕಸ್ ಆನ್ ಯುವರ್ ಬೇಸಿಕ್ಸ್, ಐ ಅಶ್ಯೂರ್ ಯು, ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ನಾಟ್ ಓನ್ಲಿ ಮಾರ್ಕ್ಸ್, ಯು ವಿಲ್ ಬಿ ಎಲಿಜಿಬಲ್ ಫಾರ್ ಒನ್ ಆಫ್ ದ ಬೆಸ್ಟ್ ಜಾಬ್.
jobs also. Notre, now yavag decide maadi 10th aad mele science maadu daiti, commerce maadu daiti, o arts maadu daiti. Niu bale stream select maana kattila. Niu adar jodhiyali bhavishyada niu yalli naukri maadthiri, adunu jodhiyali select maana kattiri. So yavag niu commerce and select maadi iri, ultimately niu kade yen career options irtho, vast options adha commerce dali. ಅದರಾಗಿ ಇದು ಒಂದು ಆಪ್ಷನ್ ಏನೈತಿ ಟು ಬಿಕಮ್ ಅನ್ ಅಕೌಂಟೆಂಟ್ ಓಕೆ ಸೊ ಯಾವಾಗ ಇದು ಒಂದು ಆಪ್ಷನ್ ಐತಿ ಯು ಶುಡ್ ಅಂಡ್ ಮಸ್ಟ್ ಫೋಕಸ್ ಇದು ಒಂದು ಮಾತು ಬರೀ ನೌಕರಿ ಸಲುವಾಗಿ ಅಂತಲ್ಲ ನಾನು ನೀವು ಮಾಲಕರದಿರಿ ಕರೆಕ್ಟ್ ಯು ಆರ್ ಓನ್ಲಿ ದ ಓನರ್ ಆಫ್ ಬಿಗ್ ಕಂಪನಿ ಆಫ್ ಯುವರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆರ್ ಫಾರ್ ದಟ್ ಮ್ಯಾಟರ್ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಆಲ್ಸೋ ಸೊ ವೆನ್ ಯು ಆರ್ ಓನ್ಲಿ ದ ಓನರ್ ನಿಮಗೆ ಅದಕ್ಕೆ ಬರಬೇಕಿಲ್ಲ ಅಕೌಂಟಿಂಗ್ ಏನೈತಂತ ಈಗಲ್ಲ ನಿಮ್ಮ ಅಕೌಂಟೆಂಟ್ ಏನು ಬಂದು ಹೋಗೋದನ್ನು ಏನು ಗೋಳ ಹಾಕಾಕತ್ತ ನಿಮಗೆ ಹೆಂಗೆ ಗೊತ್ತಾಗ್ತದೆ So being a owner also it's important to have the knowledge of accounting. Okay? Tomorrow na yavar government jobs dalinu niu application hakagatini banking agli athwa bere dare agli alli nimu accountancy with knowledge compulsory aagutti. So see accountancy has various job opportunities. So yavar ishtu kond avakasha adu. Being a salaried person, being a owner or being a government employee in whatever form What is important that ivattindi id class chalu agagutte antandre nim guri enagirbeku pratidinad abhyasana avattinda avattanna mugisbeku aagindaga nanigella barbeku ee illi mahatvada point innond tilkoli nan makkalu idu bare english bhashedalli bartheti it is only in english language it is not there in kannada language okay so dayavittu ee nevagalannu ninna tyaga maadibidri that I am a english medium student I cannot understand kannada I am a Kannada medium student. I cannot understand English. Okay, hinta yella nevagalannu tagadu bidri. That nanu bare Kannada bartidi, nanu bare English bartidi, nanu adu tiliyagilla, nanu idu tiliyagilla. Hang madak hogabedi. See, I am a Gujarati. Nan Gujarati adene. Okay, but nan nimage English dagu kalisabodu, Kannada dagu kalisabodu, Hindi dagu kalisabodu. So nan nan jeevanadalli endu bhashege nan neeti madilla. Okay, what is a language? Language is just a medium for transferring the information. ಇದು ಒಂದು ಮಾತು ಎರಡನೇದು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ನಿಮಗೆ ಕನಿಷ್ಠ ಮೂರು ಭಾಷೆ ಬರಲೇಬೇಕು ಬಹಳಷ್ಟು ಭಾಷೆ ಬರ್ಲಿಕ್ಕಾದ್ರೂ ನಡೀತೀವಿ ಕನಿಷ್ಠ ಮೂರು ಭಾಷೆ ಬರಬೇಕು ಯಾವ ಅದಾವ ಮೂರು ಭಾಷೆ ಮೊದಲನೇದು ವಿಶ್ವದ ಭಾಷೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ವಿಚ್ ಇಸ್ ದಟ್ ಇಂಗ್ಲಿಷ್ ನೀವು ಜಗತ್ತಿನಲ್ಲಿ ಎಲ್ಲಿ ಬೇಕಾದಲ್ಲಿ ಹೋದರೂ ನೀವು ಬದುಕಬೇಕಾದ್ರೆ ಸರ್ವೈವ್ ಆಗಬೇಕಾದ್ರೆ ಏನು ಬರಬೇಕು ಇಂಗ್ಲಿಷ್ ಭಾಷೆ ಬರಬೇಕು ಯಾಕಂದ್ರೆ ಯಾವ ಕಂಟ್ರಿಗೆ ಹೋಗಿರ್ತೀರಿ ಯಾವ ದೇಶಕ್ಕೆ ಹೋಗ್ತೀರಿ ಅಥವಾ ಭಾರತನ ಇಷ್ಟು ವಿಶಾಲವಾದಂತ ದೇಶ ಐತಿ ಒಂದ್ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋದ್ರೂ ಭಾಷೆ ಚೇಂಜ್ ಆಗಿಬಿಡ್ತೀವಿ ಸೊ ನಿಮಗ ಈಸಿಲಿ ಎಲ್ಲಿ ಬೇಕಾದಲ್ಲೂ ಬದಲಾಗ ಅನುಕೂಲತೆ ಆಗ್ಬೇಕಂದ್ರೆ ಯು ಶುಡ್ ಅಂಡ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದೇ ನಿಮಗೆ ಏನ್ ಪ್ರೊಫೆಷನಲ್ ಕೋರ್ಸಸ್ ಅದಾವ ದೇ ಆರ್ ಕಮಿಂಗ್ ಓನ್ಲಿ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೈ ಡಿಯರ್ ಚಿಲ್ಡ್ರನ್ ನಿಮಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗುತ್ತೈತಿ ನಿಮಗೆ ಕಂಪನಿ ಸೆಕ್ರೆಟರಿ ಆಗುತ್ತೈತಿ ನಿಮಗೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ ಆಗುತ್ತೈತೆ ಅಂದ್ರೆ ನೀವು ಅಲ್ಲಿ ನೆವ ಬರೆಯಲ್ಲ ಮೇಡಮ್ ಐ ಕಮ್ ಫ್ರಮ್ ಕನ್ನಡ ಮೀಡಿಯಂ ನೋ ಲರ್ನ್ ಯಾವ ಬೇಕಾದ ವಯಸ್ಸಲ್ಲಿ ನಾವು ಯಾವ ಬೇಕಾದ ಭಾಷೆಯನ್ನು ಕಲಿಬಹುದು ಭಾಷೆ ಇಟ್ಕೊಂಡು ಅಷ್ಟೇ ಓಕೆ ಸೊ ಇದು ಒಂದೇ ಎರಡನೇದು ಯಾವ ಭಾಷೆ ಬರಬೇಕು ನೀವು ಯಾವ ರಾಷ್ಟ್ರದಲ್ಲಿ ಯಾವ ದೇಶದಲ್ಲಿ ಹುಟ್ಟಿರಿ ಆ ದೇಶದ ಭಾಷೆ ನಿಮಗೆ ಬರಬೇಕು ಸೊ ಹಿಂದಿ ಬೀಯಿಂಗ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಯು ಶುಡ್ ಅಂಡ್ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ಹಿಂದಿ And lastly, in whichever region you are living, that is the regional language. Nimage aa region ada bhashenu barbeku. So we are all currently living in Karnataka. So you should and must have the command over Kannada language. Okay, you bit nimage eshtu bhashe jaasti bartavo ashta nim biodata strong aagutte. Naale yavaga nim job salavaga resume barithiri, biodata barithiri, adu ashta strong aagutte. Adakkagi nimage nodri school lagu nimage ee mooru bhashe kalise kalisara Whatever your first language, second language, it may be, but agar you more bhashana to kalise kalisara ho, yav uddeshadind kalisara ho, ide uddeshadind. So naale neevu ellu bekkadalli hodrunu badakalikke sahaya aagbeku. So this subject is completely in English. Na jaasti English vannu balake maadtini, salpa salpa kannadadalli nu helikodtini. So yaryar kannada medium dinda barakattiri, ivattindana English jaasti upayoga maadi. ಏನೇನು ನೋಟ್ಸ್ ಕೊಡಾಕತ್ತೀನಿ ಅದನ್ನು ಬರೆದು ತೆಗೀರಿ ಇದು ನಿಮಗೆ ಪರ್ಫೆಕ್ಟ್ ಆಗಿ ಬರಲೇಬೇಕು ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಸಬ್ಜೆಕ್ಟ್ ಈಗ ಈ ವಿಷಯ ಕಲಿ
ಮನೆಯಲ್ಲಿ ಇತಿಹಾಸವನ್ನು ಕಲ್ಕೊಳ್ಳೋದು. ಓಕೆ ನೋಡಿ, ಅಕೌಂಟೆನ್ಸಿ ಒಂದು ವಿಷಯ ಪ್ರಾಚೀನ ಕಾಲದಿಂದ ಐತಿ. ಯಾವಾಗ ಮಾನವ ಸಭ್ಯತೆ ಚಾಲು ಆಗೈತಿ ಆಗಿಂದ ಐತಿ. ಸಿನ್ಸ್ ದ ಹ್ಯೂಮನ್ ಸಿವಿಲೈಸೇಷನ್ ದ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಈಸ್ ಆಸ್ ಓಲ್ಡ್ ಆಸ್ ಸಿವಿಲೈಸೇಷನ್. ನೋಡಿ, ನಮ್ಗೆ ಬಹಳ ಸಂಕ್ಷಿಪ್ತದಲ್ಲಿ ತಿಳಿಸ್ಬೇಕು ಅಕೌಂಟಿಂಗ್ ಅಂದ್ರೆ ಏನು. ಅಕೌಂಟಿಂಗ್ ಅಂದ್ರೆ ಲೆಕ್ಕಶಾಸ್ತ್ರ. ಓಕೆ, ಏನೇನ್ ನಡೀಲಿಕ್ಕೈತಿ ಅದನ್ನ ಎಲ್ಲಾನು ನಾವು ಬರೆದಿಟ್ಕೋದು. ಸ್ಪೆಷಲಿ ದುಡ್ಡದಲ್ಲಿ, ವಾಟ್ ಎವರ್ ಇಸ್ ಇನ್ ದ ಫಾರ್ಮ್ ಆಫ್ ಫಿನಾನ್ಸ್, ಹಣಕಾಸಿನ ಸ್ವರೂಪದಲ್ಲಿ ಏನೇನೈತಿ ಅದನ್ನೆಲ್ಲ ಲಿಖಿತದಲ್ಲಿ ಬರೆದಿಟ್ಕೋದಕ್ಕೆಲ್ಲ ನಾವು ಏನಂತ ಕರಿತೀವಿ, ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಪ್ರಾಚೀನ ಕಾಲದಲ್ಲಿ ಅಂತೂ ದುಡ್ಡನ್ನ ಇದ್ದಿದ್ದಿಲ್ಲ ಅಂತ ಹೇಳ್ತೀರಿ. ಮೇಡಮ್, ದೇರ್ ವಾಸ್ ನೋ ಮನಿ ಓನ್ಲಿ ಇನ್ ದ ಹಿಸ್ಟ್ರಿ. ಓಕೆ, ದೇರ್ ವಾಸ್ ನೋ ರುಪಿ, ದೇರ್ ವಾಸ್ ನೋ ಮನಿ. ಸೊ ದೆನ್ ಹೌ ಅಕೌಂಟಿಂಗ್ ವಾಸ್ ದೇರ್? ಬಾರ್ಟರ್ ಟ್ರಾನ್ಸಾಕ್ಷನ್ಸ್ ವೇರ್ ದೇರ್. ಸೊ ದಟ್ ಟೈಮ್ ಆಲ್ಸೋ ದ ಅಕೌಂಟಿಂಗ್ ವಾಸ್ ದೇರ್. ಓಕೆ, ಬಟ್ ದೆನ್ ಹೌ ಆರ್ ಬೈ ವೆನ್ ವಿ ಆರ್ ಗೆಟಿಂಗ್ ದ ಪ್ರೂಫ್ಸ್ ಆಫ್ ದ ಅಕೌಂಟಿಂಗ್? ದ ಸೀಡ್ಸ್ ವೇರ್ ಸೋವನ್ ಇನ್ ಬೇಬಿಲೋನಿಯಾ ಅಂಡ್ ಈಜಿಪ್ಟ್ ಅರೌಂಡ್ 4000 ಬಿಸಿ. ಈಗ ಸದ್ಯ ಏನ್ ನಡೆಯುತ್ತೆ ನೋಡಿ, 2020 ಎಡಿ ನಡೆಯುತ್ತೆ. ಓಕೆ, ಸೊ ನಮಗೆ ಇದರ ಪ್ರಮಾಣಗಳು ಯಾವಾಗಿಂದ ಸಿಕ್ಕಾವು? 4000 ಬಿಸಿ, ಬಿಫೋರ್ ದ ಬರ್ತ್ ಆಫ್ ಕ್ರೈಸ್ಟ್. ಎಲ್ಲಿ ಸಿಕ್ಕಾವು? ಇನ್ ದ ಕಂಟ್ರಿ ಆಫ್ ಬೇಬಿಲೋನಿಯಾ ಅಂಡ್ ಈಜಿಪ್ಟ್. ನಾವು ಚೈನಾ ಯೂಸ್ ಸೊಫಿಸ್ಟಿಕೇಟೆಡ್ ಫಾರ್ಮ್ ಆಫ್ ಗವರ್ಮೆಂಟ್ ಅಕೌಂಟಿಂಗ್ ಆಸ್ ಅರ್ಲಿ ಆಸ್ 2000 ಬಿಸಿ. ಸೊ ಇನ್ ಚೈನಾ ಆಲ್ಸೋ ದೇ ಹ್ಯಾವ್ ಅ ರೆಕಾರ್ಡ್ ಆಫ್ ಆಸ್ ಫಾರ್ ಆಸ್ 4000 ಬಿಸಿ. ರೋಮನ್ಸ್ ಯೂಸ್ ಮೆಮೊರಂಡಮ್ ಆರ್ ಡೇ ಬುಕ್ ವೇರ್ ದೇ ಯೂಸ್ ಟು ಮೇಂಟೇನ್ ದ ಬುಕ್ಸ್ ಫಾರ್ ಪರ್ಚೇಸಸ್, ಸೇಲ್ಸ್, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂಡ್ ಆಲ್ ದ ಅದರ್ ಡೀಟೇಲ್ಸ್ ಇನ್ ಟು ದ ಡೇ ಬುಕ್ಸ್, ಡೇಲಿ ಬುಕ್ಸ್. ಓಕೆ, ಸೊ ವೆನ್ ಇನ್ ವೇರ್ ಇನ್ ದ ರಿಸೆಪ್ಷನ್ ಪೇಮೆಂಟ್ಸ್ ವೇರ್ ರೆಕಾರ್ಡೆಡ್ ಅಂಡ್ ವೇರ್ ಫ್ರಾಮ್ ದೇ ವೇರ್ ಪೋಸ್ಟೆಡ್ ಟು ಲೇಜರ್ ಆನ್ ದ ಮಂತ್ಲಿ ಬೇಸಿಸ್. ಸೊ ನಾವು ಈಗಿನ ಕಾಲದಲ್ಲಿ ಏನು ಅಕೌಂಟೆನ್ಸಿ ಕಲಿಯೋದಾಗಿದೆ ಅದನ್ನು ರೋಮನ್ಸ್ ಯಾವಾಗ ಉಪಯೋಗ ಮಾಡಲತ್ತ ನೋಡ್ರಿ, ಸಿನ್ಸ್ 700 ಬಿಸಿ ಟು 400 AD. ಸೊ ನೀವು ಇದರಿಂದ ವಿಚಾರ ಮಾಡಬಹುದು ದಟ್ ಇದರ ಇತಿಹಾಸ ಎಷ್ಟು ಹಳೆಯದೆ. ಓಕೆ, ನಾವು ಅಕಾರ್ಡಿಂಗ್ ಟು ದ ಪ್ರಾಕ್ಟೀಸಸ್ ಇನ್ ಇಂಡಿಯಾ, ಈ ನಮ್ಮ ಭಾರತ ದೇಶವೂ ಯಾರಿಗಿಂತ ಹಿಂದಿಲ್ಲ. ಭಾರತದಲ್ಲಿ ಯಾವಾಗ ಉಪಯೋಗ ಆಗಲಿದೆ ಅದನ್ನು ತಿಳ್ಕೋಬಹುದು. ಕುಡ್ ವಿ ಟ್ರ್ಯಾಕ್ ಬ್ಯಾಕ್ ಟು ದ ಪೀರಿಯಡ್ ವೆನ್ 23 centuries ಅಗೋ? ಓಕೆ, 23 ಶತಮಾನಗಳ ಹಿಂದೆ, 23 centuries ಅಗೋ, ಕೌಟಿಲ್ಯ ಅ ಮಿನಿಸ್ಟರ್ ಇನ್ ಚಂದ್ರಗುಪ್ತಸ್ ಕಿಂಗ್ಡಮ್. ಕೌಟಿಲ್ಯ ಅನ್ನುವ ಒಬ್ಬ ಮಂತ್ರಿ ಇದ್ರು ಎಲ್ಲಿ, ಚಂದ್ರಗುಪ್ತದ ಸಾಮ್ರಾಜ್ಯದಲ್ಲಿ. ಹಿ ರೋಟ್ ಅ ಬುಕ್, ಅವರು ಒಂದು ಪುಸ್ತಕವನ್ನು ಬರೆದಿದ್ರು. ಆ ಪುಸ್ತಕದ ಹೆಸರು ಏನೈತೆ ನೋಡ್ರಿ, ಅರ್ಥಶಾಸ್ತ್ರ. ದಿಸ್ ಈಸ್ ಅ 1 mark ಕ್ವಶನ್ ವಿಚ್ ಕಮ್ಸ್ ಫಾರ್ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇದನ್ನ ನೆನಪಿಟ್ಕೋಬೇಕು. ಸೊ ಹೂ ಹ್ಯಾಸ್ ರಿಟನ್ ದ ಬುಕ್? ಕೌಟಿಲ್ಯ. ಹೂ ಇಸ್ ಕೌಟಿಲ್ಯ? ಅ ಮಿನಿಸ್ಟರ್. ವೇರ್? ಇನ್ ದ ಕಿಂಗ್ಡಮ್ ಆಫ್ ಚಂದ್ರಗುಪ್ತ. ವಿಚ್ ಬುಕ್ ಹಿ ಹ್ಯಾಡ್ ರಿಟನ್? ಹಿ ಹ್ಯಾಡ್ ರಿಟನ್ ದ ಬುಕ್ ಅರ್ಥಶಾಸ್ತ್ರ. ಓಕೆ, ವಿಚ್ ಆಲ್ಸೋ ಡಿಸ್ಕ್ರೈಬ್ ಹೌ ಅಕೌಂಟಿಂಗ್ ರೆಕಾರ್ಡ್ಸ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಈಗ ನೋಡಿ, ಅರ್ಥಶಾಸ್ತ್ರ ಅಂದ್ರೆ ಬೇಸಿಕಲಿ ಇಕನಾಮಿಕ್ಸ್ ಪುಸ್ತಕ ಆಗ್ತೇನೆ. ಅದರಲ್ಲಿ ಅವರು ಅಕೌಂಟಿಂಗ್ ಬಗ್ಗೆ ಹೇಗೆ ಅಕೌಂಟಿಂಗ್ ಎಂಟ್ರೀಸ್ ಬರೀಬೇಕು ಅನ್ನೋದರ ವಿವರಣೆ ಕೊಟ್ಟರು. ಓಕೆ, ದಿಸ್ ಇಸ್ ಅಬೌಟ್ ದ ಹಿಸ್ಟ್ರಿ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ದ ಫಾದರ್ ಆಫ್ ಅಕೌಂಟಿಂಗ್. ಲೂಕಾ ಪ್ಯಾಸಿಯೋಲಿ. ದಿಸ್ ಇಸ್ ಇಂಪಾರ್ಟೆಂಟ್ 1 mark ಕ್ವಶನ್. ಈ ಶಬ್ದವನ್ನು ಪೈಪಟ್ ಮಾಡ್ಕೊಳ್ಳಿ. ಓಕೆ, ಲೂಕಾ ಪ್ಯಾಸಿಯೋಲಿ ದ ಫಾದರ್ ಆಫ್ ಅಕೌಂಟಿಂಗ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೂ ವಾಸ್ ಲೂಕಾ ಪ್ಯಾಸಿಯೋಲಿ. ನಾವು ಲೂಕಾ ಪ್ಯಾಸಿಯೋಲಿ ಅ ಫ್ರಾನ್ಸಿಸಿಯನ್ ಫ್ರೈಯರ್ ಮೀನ್ಸ್ ವಾಟ್? ಮರ್ಚೆಂಟ್. ಮರ್ಚೆಂಟ್ ಅಂದ್ರೆ ಏನು? ವ್ಯಾಪಾರಿ. ವ್ಯಾಪಾರಿ ಅಂದ್ರೆ ಯಾರು? ಯಾರು ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಅಂದ್ರೆ ಏನ್ರಿ ಅನ್ನೋದ್ರೆ ಮೇಡಮ್ ರೀ, ಬಿಸ್ನೆಸ್ ಮೀನ್ಸ್ ವಾಟ್? ಟ್ರೇಡರ್ ಮೀನ್ಸ್ ವಾಟ್? ದ ಒನ್ ಹೂ ಇಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್. ಓಕೆ, ದಟ್ ಪರ್ಸನ್ ಇಸ್ ಕಾಲ್ಡ್ ಅ ಟ್ರೇಡರ್ ಆರ್ ಅ ಮರ್ಚೆಂಟ್. ಸೊ ಇವ್ರು ಏನಿದ್ರು? ಒಬ್ಬ ವ್ಯಾಪಾರಿ ಇದ್ರು. ಅವ್ರು ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕದ ಹೆಸರು ಏನೈತೆ ನೋಡ್ರಿ, ಸುಮಾ ದೇ ಅರ್ಥಮೆಟಿಕಾ ಜಿಯೋಮೆಟ್ರಿಕಾ ಪ್ರೊಪೋರ್ಷನ್ ಅಂಡ್ ಪ್ರೊಪೋರ್ಷನಾಲಿಟಿ. ದಿಸ್ ಇಸ್ ದ ನೇಮ್ ಆಫ್ ದ ಬುಕ್. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡಿದ್ವಿ, ರಿವ್ಯೂ ಆಫ್ ಅರ್ಥಮೆಟಿಕ್ ಅಂಡ್ ಜಿಯೋಮೆಟ್ರಿಕ್ ಪ್ರೊಪೋರ್ಷನ್ಸ್. ಇದು ಗಣಿತದ ಪುಸ್ತಕ. ಅದರಲ್ಲಿ ಅವರು ಅಕೌಂಟೆನ್ಸಿ ಬಗ್ಗೆ ವಿವರಣೆ ಕೊಟ್ಟಾರ. ಓಕೆ, ಇನ್ ವೆನಿಸ್. ನಾವು ವೇರ್ ಇಸ್ ವೆನಿಸ್? ವೆನಿಸ್ ಇಸ್ ಇನ್ ಇಟಲಿ, ಫ್ರಾನ್ಸ್. ಓಕೆ, ಇಟ್ ಈಸ್ ಅ ಸಪರೇಟ್ ಪ್ಲೇಸ್, ಇಟ್ ಈಸ್ ಇನ್ ಫ್ರಾನ್ಸ್. ಓಕೆ, ದಟ್ಸ್ ವೈ ದ ನೇಮ್ ಗೇನ್ ಫ್ರಾನ್ಸ್.
ಡಬಲ್ ಎಂಟ್ರಿ ಬುಕ್ ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇದೆಲ್ಲ ನೀವು ಡೀಟೇಲ್ ಅಲ್ಲಿ ಕಲಿತೀರಿ ಇವತ್ತಿನ ಏನು ಅಕೌಂಟೆನ್ಸಿ ಐತಿ ಅದು ಇದರ ಮೇಲೆ ಬೇಸ್ ಐತಿ ದಟ್ ಈಸ್ ದ ಡಬಲ್ ಎಂಟ್ರಿ ಬುಕ್ ಅದರ ಅರ್ಥ ಏನೈತಿ ಡಬಲ್ ಅಂದ್ರೆ ಏನು ಎರಡು ಕರೆಕ್ಟ್ ಎಂಟ್ರಿ ಅಂದ್ರೆ ಎರಡು ಕಡೆ ನೀವು ಅದನ್ನು ಎಂಟ್ರಿ ಮಾಡ್ತೀವಿ ಪುಸ್ತಕದಲ್ಲಿ ಮಾಡ್ತೀವಿ ಸೊ ಅಕೌಂಟೆನ್ಸಿಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗೆ ವ್ಯವಹಾರಿಗೆ ನೀವು ಎರಡು ಎಂಟ್ರಿಗಳನ್ನು ಕೊಡಬೇಕಾಗ್ತೈತಿ ಪ್ರಖ್ಯಾತವಾಗಿ ನಾವು ಯಾವ ಶಬ್ದಗಳನ್ನು ಬಳಕೆ ಮಾಡ್ತೀವಿ ಡೆಬಿಟ್ ಕ್ರೆಡಿಟ್ ಸೊ ದೀಸ್ ಆರ್ ದ ಟರ್ಮ್ಸ್ ವಿಚ್ ಆರ್ ಯೂಸ್ ಇನ್ ಅಕೌಂಟೆನ್ಸಿ ಸೊ ಯು ಏನ್ ಶಬ್ದಗಳು ಅದಾವು ಮತ್ತೆ ಯು ಏನ್ ಜರ್ನಲ್ ಎಂಟ್ರೀಸ್ ಅದಾವು ಇದನ್ನ ಯಾರು ಕೊಟ್ಟಾರು ವಿಶ್ವದಿಗೆ ಲುಕಾ ಪ್ಯಾಸಿಯೋಲಿ ಕೊಟ್ಟರು ಅದಕ್ಕಾಗಿ ನಾವು ಅವರಿಗೆ ಏನಂತ ಹೇಳ್ತೀವಿ ಫಾದರ್ ಆಫ್ ಅಕೌಂಟಿಂಗ್ ಅಂತಲೂ ಕರಿತೀವಿ ಓಕೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಬುಕ್ ಆನ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅ ಪೋರ್ಷನ್ ಸಿ ಎಸ್ ಐ ಸೈಡ್ ಅಲ್ಲಿ ಇಟ್ ವಾಸ್ ಅ ಮ್ಯಾಥಮೆಟಿಕ್ಸ್ ಬುಕ್ ಇನ್ ದಟ್ ಬುಕ್ ಅ ಪೋರ್ಷನ್ ಆಫ್ ದಿಸ್ ಬುಕ್ ಕಂಟೈನ್ಸ್ ನಾಲೆಜ್ ಆಫ್ ಬಿಸ್ನೆಸ್ ಅಂಡ್ ಬುಕ್ ಕೀಪಿಂಗ್ ಸೊ ಆ ಪುಸ್ತಕಗಳಾಗಿ ಒಂದು ಭಾಗ ಎದರ ಮೇಲೆ ಫೋಕಸ್ ಮಾಡಿದ್ದಾರೆ ನೋಡ್ರಿ ಬಿಸ್ನೆಸ್ ಅಂದ್ರೆ ಏನು ಬುಕ್ ಕೀಪಿಂಗ್ ಅಂದ್ರೆ ಏನು ಓಕೆ ಇನ್ ಹಿಸ್ ಬುಕ್ ಹಿ ಯೂಸ್ ದ ಪ್ರೆಸೆಂಟ್ ಡೇ ಪಾಪ್ಯುಲರ್ ಟರ್ಮ್ಸ್ ಆಫ್ ಅಕೌಂಟಿಂಗ್ ಡೆಬಿಟ್ ಅಂಡ್ ಕ್ರೆಡಿಟ್ ಅವ್ರ ಭಾಷೆಯಲ್ಲಿ ಅಥವಾ ಡೆಬಿಟೋ ಕ್ರೆಡಿಟೋ ಅಂತ ಕರೀತಾರೆ ಬಟ್ ಈಗ ನಾವು ಇಡೀ ವಿಶ್ವದಲ್ಲಿ ಏನಂತ ಉಪಯೋಗ ಮಾಡ್ತೀವಿ ಡಬಲ್ ಎಂಟ್ರಿ ಸಲುವಾಗಿ ಏನ್ ಶಬ್ದಗಳನ್ನು ಉಪಯೋಗ ಮಾಡ್ತೀವಿ ಡೆಬಿಟ್ ಕ್ರೆಡಿಟ್ ಅಂಡ್ ದಟ್ಸ್ ವೈ ಯಾಕಂದ್ರೆ ಇಷ್ಟೆಲ್ಲ ಡೀಟೇಲ್ಸ್ ಯಾಕೆ ಕೊಟ್ಟರು ಲುಕಾ ಪ್ಯಾಸಿಫಿಕ್ ಯಾವಾಗ ಕೊಟ್ಟರು 1494 ಈಗ ಏನ್ ನಡೆಯುತ್ತೈತಿ 2020 ಅವಾಗ ಅವ್ರು ಕೊಟ್ಟಿದ್ದು ಏನ್ ತತ್ವಗಳು ಅದಾವು ವಿ ಆರ್ ಯೂಸಿಂಗ್ ಇಟ್ ಇವನ್ ಟಿಲ್ ಡೇಟ್ ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಹೌ ಮಚ್ ಕ್ಲಿಯರ್ ನಾಲೆಜ್ ಹಿ ಹ್ಯಾಡ್ ಓಕೆ ನೌ ಲೆಟ್ ಅಸ್ ಕಮ್ ಟು ದ ಸಬ್ಜೆಕ್ಟ್ ಇದೆಲ್ಲ 2 marks ಸಲುವಾಗಿ ಐತೆ ನೋಡ್ರಿ ಏನೇನು ಬರ್ದಿದೈತೆ ಪಿಪಿಟಿ ಸ್ಲೈಡ್ ಅಲ್ಲಿ ನೀವು ನಿಮ್ ನೋಟ್ಸ್ ಬುಕ್ ನಲ್ಲಿ ಬರೆದು ಕಂಪಲ್ಸರಿ ಬೈಪಾಠ ಮಾಡಬೇಕು As the first chapter will be completed, I will take a test. Okay? So please, whatever is coming into your slides, write and by heart the same day. Okay? So, yen helpar nodri? Accounting andre yenu? Accounting andre artha yenendi? Accounting is a process. Idu yenaiti? Ondu karya aiti. Enta karya aiti? Identifying, kandupidiyudu. ಮೆಜರಿಂಗ್ ಮಾಪ ಮಾಡುವುದು ರೆಕಾರ್ಡಿಂಗ್ ಬರೆದಿಡುವುದು ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಮೆಜರ್ ಅಂಡ್ ರೆಕಾರ್ಡ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವ್ಯವಹಾರದಲ್ಲಿ ನೀವು ಏನೇನು ಕಾರ್ಯ ಚಟುವಟಿಕೆ ಮಾಡಿ ಕಟ್ಟಿರಿ ಅದನ್ನೆಲ್ಲ ಬರೆದಿಡುವುದು ಅಂಡ್ ಕಮ್ಯುನಿಕೇಟಿಂಗ್ ಸೊ ಸಿ 4 things ದೇ ಆರ್ ಡೂಯಿಂಗ್ ಐಡೆಂಟಿಫೈ ಮೆಜರ್ ರೆಕಾರ್ಡ್ ಅಂಡ್ ಕಮ್ಯುನಿಕೇಟ್ ಕಮ್ಯುನಿಕೇಟ್ ಮೀನ್ಸ್ ಟು ಇನ್ಫಾರ್ಮ್ ಟು ಟೆಲ್ ಕಮ್ಯುನಿಕೇಟಿಂಗ್ ದೇರ್ ಆಫ್ ದ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಟು ದ ಇಂಟ್ರೆಸ್ಟೆಡ್ ಯೂಸರ್ ಸೊ ಯಾರಿಗೆ ಆ ಮಾಹಿತಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮಾಹಿತಿ ಬೇಕಾಗೈತಿ ಅದನ್ನೆಲ್ಲ ಶಿಸ್ತಾಗಿ ಕಂಡಿಡಿದು ಮಾಪ ಮಾಡಿ ರೆಕಾರ್ಡ್ ಮಾಡಿ ಅದರಾಗಿದ್ದ ಅರ್ಥವನ್ನು ತೆಗೆದು ಅವರಿಗೆ ಮುಟ್ಟಿಸುವುದು ಇದೇ ಕಾರ್ಯಕ್ಕೆ ನಾವು ಏನಂತ ಕರಿತೀವಿ ಅಕೌಂಟಿಂಗ್ ಅಂತ ಕರಿತೀವಿ ಸೊ ಸಿ ಇನ್ ಬಿಸ್ನೆಸ್ ಮನಿ ಈಸ್ ಇನ್ವಾಲ್ಡ್ ಓಕೆ ಬಿಸ್ನೆಸ್ ಅಲ್ಲಿ ಏನ್ ಇನ್ವಾಲ್ಡ್ ಇರ್ತೈತಿ ದುಡ್ಡು ಇನ್ವಾಲ್ಡ್ ಇರ್ತೈತಿ ನಮ್ಮ ಮನಿ ಈಸ್ ವೆರಿ ಸ್ಕೇರ್ಸ್ ಬಹಳ ಕಮ್ಮಿ ಇರ್ತೈತಿ ಹಂಗಾಗಿ ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡೋದು ಬಹಳ ಮಹತ್ವದ ಐತಿ ಈಗ ಅದು ಸರಿಯಾಗಿ ರೀತಿಯಿಂದ ಉಪಯೋಗ ಆಗಕತ್ತಿತ್ತು ಇಲ್ಲ ಅದಕ್ಕೆ ಸಲುವಾಗಿ ನೀವು ಅದಕ್ಕೆ ಏನ್ ಇಡಬೇಕು ಲಕ್ಷ ಇಡಬೇಕು ಯು ಹ್ಯಾವ್ ಟು ಕೀಪ್ ಅ ಚೆಕ್ ಆನ್ ದಟ್ ಅಂಡ್ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದ ರೆಕಾರ್ಡ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಸೊ ವಾಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ವಿ ವಿಲ್ ಬಿ ಫೋಕಸಿಂಗ್ ಆನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೀನ್ಸ್ ವಾಟ್ ಇನ್ ವಿಚ್ ಮನಿ ಈಸ್ ಇನ್ವಾಲ್ವ್ ಸೊ ಯು ಹ್ಯಾವ್ ಟು ಐಡೆಂಟಿಫೈ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೆಜರ್ ದೆಮ್ ಇನ್ ಟು ಮನಿ ರೆಕಾರ್ಡ್ ದೆಮ್ ಇನ್ ಟು ದ ಬುಕ್ಸ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟೆನ್ಸಿ ಆರ್ ಬೈ ದ ರೂಲ್ಸ್ ಅಂಡ್ ನಾಲೆಜ್ ಆಫ್ ಅಕೌಂಟೆನ್ಸಿ ಅಂಡ್ ಲೇಟರ್ ಆನ್ ಕಮ್ಯುನಿಕೇಟ್ ದ ರಿಸಲ್ಟ್ಸ್ ನಾವು ಟು ಹೂಮ್ ಯು ವಿಲ್ ಗಿವ್ ದಟ್ ರಿಸಲ್ಟ್ಸ್ ದೇರ್ ಆರ್ ಮೆನಿ ಇಂಟ್ರೆಸ್ಟೆಡ್ ಯೂಸರ್ಸ್ The government is interested in knowing how much profit you have earned so that you can charge tax. The owner is interested in knowing the profit for whatever effort he has put in the whole year. The bank is interested into your accounts. Why? Because on the basis of your financial condition, they will decide how much loan can be given to you. The investors are interested into your business so that they can understand if you are strong financially, then only they will invest the money into your business. So these statements are very important.
accounts. Okay, and for them all, we have to learn accountancy. Now here I have given you a definition. Okay, notary yavag nimala accounting ala artha kiraga. Meaning of accounting, you can write the earlier one. But when they are telling you define accounting, you have to write this one. Okay, ye nikalta notary. In 1941, please, na yelle idin underline padeni, you ditto baribeku. Okay, in 1941, the American Institute of Certified Public Accountants, that is AICPA, has defined accounting as, you will prakar accounting yene, the art of recording, classifying and summarizing in a significant manner and in the terms of money, transactions and events which are in part at least of financial character and interpreting the results thereof. Salpa lengthy aiti, but it as it is barbeku, one shabda nu neevu noobittre andre na artha marks cut maadu. Okay, it has to be written as it is, correct. Now when was this definition given? In the year 1941. Who has given this definition? It has been given by the American Institute of Certified Public Accountant. Now see, this is also a professional course, just like CA. It has more demand than CA because it will be an international chartered accountancy course. So if you want to become an international chartered accountant, you can think of becoming a CPA also. Okay. So our main institute is hang namu deshadalli Institute of Chartered Accountant aithi, hang America dalli Institute of Certified Public Accountant adu enaithi samsthe aithi, avu ee vyakhyanavannu kodtaru. Had defined accounting, first of all, it's an art. This is a kale. Yavu idu haada haadudu, adigi maadudu, gaadi nadasudu, chitravannu maadudu, ivella kale adalla. Henge neevu practice maartiri nimma adralli perfection bartiri, ade riti idu accountancy nu eniki ondu kale aiti. Okay, yadar kale aiti. So idu neevu irudu vaadu nakore irutta recording. Okay, you have to record. Then you have to classify. ನಿಮಗೆ ಬಹಳಷ್ಟು ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡೋದಿರ್ತೈತಿ ಅಕೌಂಟ್ಸಿಗೆ. ಸೊ ಅದು ಕ್ಲಾಸಿಫಿಕೇಶನ್ ಯಾವ ಆಧಾರದ ಮೇಲೆ ಮಾಡುವುದು, ಆಮೇಲೆ ಅದನ್ನ ಸಮರೈಸ್ ಸಾರಾಂಶ ಬರೆಯುವುದು, ಅದರಾಗಿದ್ದು ಅದರಾಗಿಂದ ಅರ್ಥವನ್ನು ತೆಗೆಯುವುದು. ಇನ್ ಅ ಸಿಗ್ನಿಫಿಕೆಂಟ್ ಮ್ಯಾನರ್, ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಅ ಪ್ರಾಪರ್ ವೇ. ಎವ್ರಿಬಡಿ ಕೆನಾಟ್ ಡೂ ಇಟ್ ದರ್ ಓನ್ ವೇ. ಇಟ್ ಹ್ಯಾಸ್ ಟು ಬಿ ಇನ್ ದ ಪ್ರಾಪರ್ ವೇ ಗಿವನ್ ಬೈ ದ ಗವರ್ಮೆಂಟ್ ಓನ್ಲಿ ಅಂಡ್ ಇನ್ ಟರ್ಮ್ಸ್ ಆಫ್ ಮನಿ. ಓಕೆ, ನೀವು ಯಾರಿಗಾರಿ ಸಲಹೆ ಸೂಚನೆಗಳನ್ನು ಕೊಟ್ಟಿರಿ ಅದನ್ನು ಪುಸ್ತಕದಲ್ಲಿ ಬರೀಲಿಕ್ಕಾಗಲಿಲ್ಲ. ಸೊ ವಾಟ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ರಿಟರ್ನ್ ವಿಚ್ ಆರ್ ಇನ್ ಟರ್ಮ್ಸ್ ಆಫ್ ಮನಿ? ಇಟ್ ಕ್ಯಾನ್ ಬಿ ಇನ್ ದ ಟರ್ಮ್ಸ್ ಆಫ್ ರುಪಿ, ಇಟ್ ಕ್ಯಾನ್ ಬಿ ಇನ್ ದ ಟರ್ಮ್ಸ್ ಆಫ್ ಡಾಲರ್, ಇಟ್ ಕ್ಯಾನ್ ಬಿ ಇನ್ ದ ಟರ್ಮ್ಸ್ ಆಫ್ ಯುರೋ, ಎನಿ ಕರೆನ್ಸಿ, ಬಟ್ ಇಟ್ ಹ್ಯಾಸ್ ಟು ಬಿ ಮನಿ. ಓಕೆ, ಇನ್ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ಸ್. ಟ್ರಾನ್ಸಾಕ್ಷನ್ ಮೀನ್ಸ್ ವಾಟ್? ಎಕ್ಸ್ಚೇಂಜ್ ಆಫ್ ಮನಿ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ದಟ್ ಇಸ್ ಕಾಲ್ಡ್ ಟ್ರಾನ್ಸಾಕ್ಷನ್. And events, any economic event is happening, which are in part at least, completely suppose if it is not in financial manner, at least if it is in part, it has to be recorded. Okay, in part at least. Udaharane, suppose neevu yarigare salahe suchanegalannu kodagutti, avu nimma kade ond 500 rupayida salavannu bidare. So neevu nimma pustakadalli yenenu baribodu, yen sala kottiri 500 rupayida adannu maatra baribodu, salahe suchanege yen kottiri adannu barilikke agagudu. Okay, which are in part at least of financial character. So idu mahatvada idu nodri yavaga hanakasina swarupadalli neevu kandidibo adannu maatra barilikke sadhyate irutte. And interpreting, this is always there. See, you have to interpret the results, profit aitu loss aitu yen aitu aa vyavaharadinda adannu nimuga koneyadalli kandidilikke barbe. Interpreting the results thereof, this whole process is called accounting. So yaru ee poorna kelsa maartaro avriga accountant ant karitivi. Mat ee prakriyege navu yen ant karitivi? Accounting. So see, what is the process? Recording, classifying, summarizing, which is in terms of money, transactions or events, at least in the financial character, and at the last interpreting the results thereof. Okay, now let us take one more definition. Okay, idella 2 marks alla exam la kele kelthaaru. Now who has given this definition? It is
American Accounting Association defined accounting as your prakara accounting yene konedalli ella artha vanda adu nodri bare bariyudu reeti bere bere ashte the process of mat nu nodtiri ave shabda balakku so na yaku underline mari nangadra your nimmo features artha these words itself will become your features that's why I have underlined so identifying measuring and communicating information to permit informed judgments and decisions by the users of information yare yarige halakasin maiti bekagite all those who are interested in financial information you should provide them information so to provide the information first you should identify the financial transactions measure that of how much value it is then you have to write it down by using the accounting principles rules and everything and then you have to communicate it means you have to give that information to the permitted people only those who want that information why they require that information because they want to take various decisions as already told government is interested for tax bank wants to give you loan so they also need your financial statements the owner itself wants to know that I have earned profit or loss whether to expand the business or to close the business so everybody wants to take decision on the basis of these financial statements and who can prepare that only a accountant can prepare so on the basis of this meaning and definitions here we have written what are the features okay so what are the relevant aspects of the definition first point is it has to be a economic event economy means what money so idu yen irbeku duddana swarupadallina vyavaharalu irbeku what is the second aspect identification measurement recording and communication ee nodi nan muddu makale yavagu nu hindu mundu barilike agangilla idu yen sequence bandide adhe varbe first you will identify then you will measure then you will record and finally you will communicate you cannot communicate first and later identify okay then for whom you will communicate to the various organizations those who are requiring it and at the end many other interested users are also looking for this kind of information their other users are called as stakeholders the government the bank the creditor the investor everybody even the employee also is interested in knowing your financial position so they all together in one word they are called as stakeholders okay now see what is this this is the process of accounting everybody should then must draw this process of accounting this question will come for 5 marks compulsory into your exams in practical oriented question okay this is into section E so how it is shown here it should be drawn in the same way it is there in your textbook also okay so inga ishtella nim kaltivi adana avaru yen madara nodi onda chitra swarupadalli tilisara as you can see it's a continuous cycle and that's why it is called as the accounting process what kind of process it is of accounting now what do we do here communicating accounting information you want to communicate people what kind of information accounting information no other information only related to accounts so how it will help them it will help them in various decision making now you can see here internal and external users you know yavagalu users balkedaru aantarik balkedaru irtaru external users nu irtaru the employee and owners are the internal users creditors investors bank government these all are external users those who are outside the business whereas the employee and the owner are within the business so that's why they are internal and the other are the external okay so what action decisions they are taking economic events on the basis of economic events they are taking this decision so in this way the cycle will go on now accounting links decision makers with the economic activities and with the results of their decision so where is accountancy important it is important in decision making so if your accounting records are correct your decisions will be correct if your accounting records are
suggestions, complaints, feedbacks, whatever, you can please call me or message me on this number. Okay, I'll be glad to